हलो फ्रेंड्स, वेलकम टू टेस्टी ग्रीन्स। इवत्तु मक्कळिगागि ओंदु स्पेशल डिश आद पेरी पेरी मैक्रोनी अन्न माड्ता इदीनि। बन्नि तड़ा माड्दे इदन्न हेग माडोदु अंत नोडोण। मोदलु ओंदु प्यान नल्लि नीरन्न कायोदक्के इट्टिदीनि। इदु बिसि आद मेले इदक्के ओंदु कप् नष्टु मैक्रोनी अन्न हाकि इदर जोतेगे रुचिगे तक्कष्टु उप्पु हागू काल टी स्पून नष्टु अरिशिन अन्न हाकि बेयिसबेकु। अरिशिन हाकिरोद्रिंद इदक्के ओळ्ळे कलर कोडुत्ते। ಈ ಮ್ಯಾಕ್ರೋನಿಯನ್ನ ತುಂಬಾ ಬೇಯಿಸಬಾರದು, ಸ್ವಲ್ಪ ಗಟ್ಟಿ ಇರುವಾಗಲೇ ಇದರ ನೀರನ್ನ ಬಸಿಬೇಕು। ಐದರಿಂದ ಆರು ನಿಮಿಷ ಆದಮೇಲೆ ಈಗ ಮ್ಯಾಕ್ರೋನಿ ಸ್ವಲ್ಪ ಮೆತ್ತಗಾಗಿದೆ। ಈಗ ಈ ನೀರನ್ನ ಬಸಿದು ನೀರನ್ನ ಚೆಲ್ಬಹುದು। ಒಂದು ಕಪ್ ಮ್ಯಾಕ್ರೋನಿಗೆ ಇಲ್ಲಿ ನಾನು ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಗೂ ಎರಡು ಮೀಡಿಯಂ ಸೈಜ್ ಟೊಮ್ಯಾಟೋವನ್ನು ತಗೊಂಡಿದ್ದೀನಿ। ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಹಾಗೂ ಟೊಮ್ಯಾಟೋವನ್ನು ಮಿಕ್ಸಿಗೆ ಹಾಕಿ ನೀರು ಹಾಕದೇ ರುಬ್ಬಿಕೊಂಡಿದ್ದೀನಿ। ಈಗ ಒಗ್ಗರಣೆಗೆ 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ಆಲಿವ್ ಆಯಿಲ್ನ ಹಾಕ್ತಾ ಇದ್ದೀನಿ। ಆಲಿವ್ ಆಯಿಲ್ ಬದಲು ಬೇರೆ ಎಣ್ಣೆ ಕೂಡ ಉಪಯೋಗಿಸಬಹುದು। ಎಣ್ಣೆ ಬಿಸಿಯಾದ ಮೇಲೆ ಇದಕ್ಕೆ 2 ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ। ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ 1/2 ಟೀಸ್ಪೂನ್ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಗೂ ಈರುಳ್ಳಿಯನ್ನು ಹಾಕಿ ಇದನ್ನು ಬಾಡಿಸ್ಬೇಕು। ಎರಡರಿಂದ ಮೂರು ನಿಮಿಷ ಆದಮೇಲೆ ಈಗ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ। ಇದಕ್ಕೆ 1/4 ಕಪ್ನಷ್ಟು ಹೆಚ್ಚಿದ ಕ್ಯಾರೆಟ್, 1/4 ಕಪ್ ಕ್ಯಾಪ್ಸಿಕಮ್ ಹಾಗೂ ಸ್ವಲ್ಪ ಬ್ಲ್ಯಾಕ್ ಆಲಿವ್ಸ್ ಅನ್ನು ಹಾಕ್ತಾ ಇದ್ದೀನಿ। ಇದು ಟಿನ್ನಿನಲ್ಲಿ ಸಿಗೋ ಬ್ಲ್ಯಾಕ್ ಆಲಿವ್ಸ್, ಇದು ಹಾಕೋದು ಆಪ್ಷನಲ್, ಬೇಕಾದರೆ ಹಾಕೋಬೋದು। ಆದರೆ ಪಾಸ್ತಾ ಮತ್ತು ಮ್ಯಾಕ್ರೋನಿ ಮಾಡೋವಾಗ ಆಲಿವ್ಸ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ। ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇದರ ಮುಚ್ಚಳವನ್ನು ಮುಚ್ಚಿ ಬೇಯಿಸಬೇಕು। ಇಲ್ಲೂ ಅಷ್ಟೇ, ತರಕಾರಿಗಳು ತುಂಬ ಬೇಯಿಸಬಾರ್ದು, ಸ್ವಲ್ಪ ಕ್ರಂಚಿ ಇರಬೇಕು। ಮೂರರಿಂದ 4 ನಿಮಿಷ ಬೇಯಿಸಿದ ಮೇಲೆ ಈಗ ತರಕಾರಿಗಳು ಸ್ವಲ್ಪ ಮೆತ್ತಗಾಗಿದೆ। ಈಗ ರುಬ್ಬಿಕೊಂಡಿದ್ದ ಟೊಮ್ಯಾಟೋ ಪೇಸ್ಟ್, 1 ಟೀಸ್ಪೂನ್ ದೇಗಿ ಮಿರ್ಚ್ ಪೌಡರ್, 1 ಟೀಸ್ಪೂನ್ ಆರಿಗೆನೋ ಹಾಗೂ 2-3 ಟೀಸ್ಪೂನ್ ಪೆರಿ ಪೆರಿ ಮಸಾಲನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು। ದೇಗಿ ಮಿರ್ಚ್ ಪೌಡರ್ ಹಾಕಿರೋದ್ರಿಂದ ಒಳ್ಳೆ ಕಲರ್ ಹಾಗೂ ಖಾರ ಕೂಡ ಇರುತ್ತೆ। ಪೆರಿ ಪೆರಿ ಮಸಾಲನಲ್ಲೂ ಕೂಡ ಮೈಲ್ಡಾಗಿ ಖಾರ ಇರುತ್ತೆ, ಸೊ ನೋಡಿಕೊಂಡು ಹಾಕೋಬೇಕು। ನೋಡಿ, ದೇಗಿ ಮಿರ್ಚ್ ಪೌಡರ್ ಹಾಕಿರೋದ್ರಿಂದ ಒಳ್ಳೆ ಕಲರ್ ಬಂದಿದೆ। ಈಗ ಈ ಮಿಕ್ಸ್ಚರ್ನ ಒಂದು ಕುದಿ ಬರೋವರೆಗೂ ಇದನ್ನ ಬೇಯಿಸ್ಕೋಬೇಕು, ಅದರಿಂದ ಹಸಿ ಖಾರ ಎಲ್ಲ ಹೋಗುತ್ತೆ। ಹಸಿ ಖಾರದ ವಾಸನೆ ಎಲ್ಲ ಹೋದ್ಮೇಲೆ ಈಗ ಬೇಯಿಸ್ಕೊಂಡಿದ್ದ ಮ್ಯಾಕ್ರೋನಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು। ಅಕಸ್ಮಾತ್ ಮ್ಯಾಕ್ರೋನಿ ಏನಾದರೂ ಒಂದಕ್ಕೊಂದು ಕಂಟ್ಕೊಂಡಿದ್ರೆ ಕೋಲ್ಡ್ ವಾಟರ್ನಲ್ಲಿ ರಿನ್ಸ್ ಮಾಡಿದ್ರೆ ಬಿಡಿಬಿಡಿ ಆಗುತ್ತೆ। ಮಿಕ್ಸ್ ಮಾಡಿದ್ದಾದ್ಮೇಲೆ ಈಗ ಮುಚ್ಚಳವನ್ನು ಮುಚ್ಚಿ 2-3 ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲಿ ಬೇಯಿಸ್ಬೇಕು। 3 ನಿಮಿಷ ಆದಮೇಲೆ ಈಗ ಇದನ್ನು ಇನ್ನೊಂದು ಸಾರಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಸರ್ವ್ ಮಾಡೋವಾಗ ಇದರ ಮೇಲೆ ಬೇಕಾದರೆ ಚೀಸ್ ಕೂಡ ಗ್ರೇಟ್ ಮಾಡಿ ಹಾಕ್ಬೋದು, ಇದನ್ನು ಬಿಸಿ ಇರೋವಾಗಲೇ ತಿಂದರೆ ಚೆನ್ನಾಗಿರುತ್ತೆ। ಇವತ್ತು ಮಾಡಿರೋ ಕ್ವಾಂಟಿಟಿನಲ್ಲಿ 2-3 ಮಕ್ಕಳಿಗೆ ಆಗುತ್ತೆ। ಈಗ ಮಕ್ಕಳಿಗೆ ಇಷ್ಟವಾಗೋ ಪೆರಿ ಪೆರಿ ಮ್ಯಾಕ್ರೋನಿ ರೆಡಿಯಾಗಿದೆ। ಈ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।